ಹಾಯ್ ಹಲೋ ನಮಸ್ತೆ, ಪವಿತ್ರ ಶಿವಶಂಕರ್ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಈ ದಿನ ಮೊಳಕೆ ಕಾಳು ಸಾಂಬಾರು ರೆಡಿ ಮಾಡ್ತಾ ಇದ್ದೀನಿ. ಈ ಮೊಳಕೆ ಕಾಳು ಸಾಂಬಾರು ಮಾಡಬೇಕಂದ್ರೆ ನೀವು ಫಸ್ಟು ಎಲ್ಲ ಥರದ ಕಾಳುಗಳನ್ನು ಒಂದಿನ ರಾತ್ರಿ ಮತ್ತು ಬೆಳಗ್ಗೆ ನೀರಲ್ಲೇ ನೆನೆಬೇಕು. ಆ ಕಾಳುಗಳೆಲ್ಲ ನೀವು ಎಷ್ಟು ಚೆನ್ನಾಗಿ ನೀರಲ್ಲಿ ನೆನಾಕ್ತಿರೋ ಅಷ್ಟು ಚೆನ್ನಾಗಿ ಕಾಳು ಮೊಳಕೆ ಬರುತ್ತೆ. ಒಂದಿನ ಮಾತ್ರ ನೀರಲ್ಲಿ ನೆನಾಕಬೇಕು, ಎರಡನೇ ದಿನ ಆದರೆ ಅಷ್ಟು ಚೆನ್ನಾಗಿರಲ್ಲ ಕಾಳುಗಳು. ಒಂದಿನ ನೆನಾಕಿದ್ಮೇಲೆ ಎರಡು ದಿನ ನೀರು ಸಪ್ರೇಟ್ ಮಾಡಿ ಕಾಳು ಸಪ್ರೇಟ್ ಇಟ್ಟರೆ ಈ ಥರ ಮೊಳಕೆ ಬರುತ್ತವೆ. ಆ ಮೊಳಕೆ ಬರೆಸಿದ ಕಾಳುಗಳಿಗೆ ನೀವು ಬೇಕಾದರೆ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಉಪಯೋಗಿಸಿ ಸಾಂಬಾರು ಪಲ್ಯ ಮಾಡ್ಬೋದು, ಇಲ್ಲಾಂದರೆ ಬರೇ ಕಾಳುಗಳು ಸಹ ಉಪಯೋಗಿಸಿ ಮಾಡ್ಬೋದು. ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ತೊಗರಿಬೇಳೆ ಉಪಯೋಗಿಸ್ತಾ ಇದ್ದೀನಿ. ಇವನ್ನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ನಾವು ಚೆನ್ನಾಗಿ ಬೇಯಿಸ್ಬೇಕು. ನೀವು ಎಷ್ಟು ಕಾಳುಗಳನ್ನು ಚೆನ್ನಾಗಿ ಬೇಯಿಸ್ತೀರೋ ಅಷ್ಟು ಸಾಂಬಾರು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಉಪಯೋಗಿಸ್ತಾ ಇದ್ದೀನಿ. ನೀರಕ್ಕೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಮೂರು ಸಲ ಚೆನ್ನಾಗಿ ಬೇಯಿಸೋಣ ಈ ತರಕಾರಿನೆಲ್ಲ. ತುಂಬ ಒಳ್ಳೆಯದು ಮೊಳಕೆ ಕಾಳು. ನೀವು ಎಲ್ಲ ಥರದ ಕಾಳು ತೊಗೊಂಬನ್ನಿ, ಇಲ್ಲಾದರೂ ಅಂಗಡಿಯಲ್ಲಿ ತರಕಾರಿ ಇದು ಕಾಳುಗಳು ತರಕ್ಕೆ ಹೋದಾಗ ಎಲ್ಲ ಥರದ ಕಾಳುಗಳು ಎಷ್ಟು ಗ್ರಾಮ್ ಆಗುತ್ತೆ ಗೊತ್ತಿಲ್ಲ. ನಿಮ್ಮನ್ನು ನೀವು ತೊಗೊಂಬರೋದು ಸ್ವಲ್ಪ ಗ್ರಾಮ್ ತೊಗೊಂಬಂದು ಪರವಾಗಿಲ್ಲ ಕಾಳುಗಳು. ಅಂದರೆ ಎಲ್ಲ ಥರದ ಕಾಳುಗಳು ತಿನ್ನಬೇಕು, ಎಲ್ಲ ಥರದ ಕಾಳುಗಳು ಸಹ ನಮ್ಮ ದೇಹಕ್ಕೆ ಹೋಗಬೇಕು. ನಾವು ಆರೋಗ್ಯವಾಗಿ ಮತ್ತು ಚೆನ್ನಾಗಿ ಇರಬೇಕು ಅಂದರೆ ಆದಷ್ಟು ನಾವು ಮೊಳಕೆ ಕಾಳು ಸೊಪ್ಪು ತರಕಾರಿ ಉಪಯೋಗಿಸಿದರೆ ತುಂಬ ಒಳ್ಳೆಯದು. ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಹಾಕಿ ಮೂರು ವಿಸಲ್ ಹಾಕ್ಸಿದ್ದೀನಿ. ತುಂಬ ಚೆನ್ನಾಗಿ ಬೆಂದಿದ್ದಾವೆ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅಥವಾ ವಯಸ್ಸಾದವರಿದ್ದರೆ ದಯವಿಟ್ಟು ಮೆತ್ತ ಬೇಯಿಸಿ, ಹಾಗಾದರೆ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿ ಬೆಂದಮೇಲೆ ನೀವು ರುಚಿಗೆ ತಕ್ಕಷ್ಟು ಖಾರದ ಪುಡಿ, ಉಪ್ಪು ಮತ್ತು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ನೋಡಿ, ಯಾಕೆಂದರೆ ಒಂದೊಂದು ಮನೇಲಿ ಉಪ್ಪು ಜಾಸ್ತಿ ಬೇಕು, ಖಾರದ ಪುಡಿ ಜಾಸ್ತಿ ಬೇಕು, ಹುಳಿ ಜಾಸ್ತಿ ಬೇಕು ಅಂತಾರೆ. ನಾನು ಹಾಗಾಗಿ ಇಷ್ಟು ಪ್ರಮಾಣ ಬೇಕು ಅಷ್ಟು ಪ್ರಮಾಣ ಬೇಕು ಅಂತ ಹೇಳಲ್ಲ. ನಿಮ್ಮ ಮನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹುಳಿ ಉಪಯೋಗಿಸಿ ಮೊದಲಿಗೆ ಎಲ್ಲ ಕಾಳುಗಳು ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ಬೇಯಬೇಕು ನೀರಲ್ಲಿ. ಬೆಂದಮೇಲೆ ನಿಮ್ಮ ಮನೆಗೆ ಎಷ್ಟು ಪ್ರಮಾಣದ ಬೇಕಾ ಅಷ್ಟು ಪ್ರಮಾಣ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹುಳಿ ಉಪ್ಪು ಖಾರ ಹುಳಿ ಹಾಕ್ಬಿಟ್ಟು ರುಚಿ ತಕ್ಕಷ್ಟು ಚೆನ್ನಾಗಿ ಕುದಿಬೇಕು. ನೀವು ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಚೆನ್ನಾಗಿ ಬೆಂದು ಚೆನ್ನಾಗಿ ಕುದ್ದು ಆದಮೇಲೆ ನೀವು ಒಗ್ಗರಣೆ ಮಾಡಬೇಕು. ಹಾಗಾದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಾಸಿವೆ ಮತ್ತು ಈರುಳ್ಳಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳು ಉಪಯೋಗಿಸೋದ್ರಿಂದ ತುಂಬಾ ಬ್ರೈನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ, ಹಾಗೂ ನೀವು ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಆದಷ್ಟು ಆಹಾರದಲ್ಲಿ ಮೊಳಕೆ ಕಾಳು ಉಪಯೋಗಿಸಿ. ಹಾಗೂ ನಿಮ್ಮ ಮಕ್ಕಳಿಗೆ ಇವಾಗಿಂದ ಚಿಕ್ಕ ಮಕ್ಕಳು, ನಿಮ್ಮ ಮನೇಲಿ ಯಾರ್ಯಾರ ಮನೇಲಿ ಚಿಕ್ಕ ಮಕ್ಕಳು ಇರುತ್ತೋ ಅವ್ರಿಗೆ ಇವಾಗಲೇ ಅಭ್ಯಾಸ ಮಾಡಿ ಕಾಳುಗಳನ್ನು ಮತ್ತು ಸೊಪ್ಪು ತರಕಾರಿಗಳನ್ನು ತಿನ್ನೋಕೆ ಅಭ್ಯಾಸ ಮಾಡಿರಿ. ಯಾಕೆಂದರೆ ಆರೋಗ್ಯ ತುಂಬಾ ಪ್ರಾಮುಖ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲರೂ ಸಹ ಉಪಯೋಗಿಸಿ ಮತ್ತು ಎಲ್ಲರೂ ಸಹ ಪೌಷ್ಟಿಕಾಂಶದ ಆಹಾರವನ್ನೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ವಾರದಲ್ಲಿ ಒಂದು ದಿವಸ ಸ್ನ್ಯಾಕ್ಸು ಚಾಟ್ಸ್ ಅಂತ ಉಪಯೋಗಿಸ್ಬೇಕು. ಅದನ್ನೇ ದಿನ ಮಾಡಬೇಡಿ, ಯಾಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅಂತ ಹಿರಿಯವರು ಹೇಳಿದ್ದಾರೆ. ಆರೋಗ್ಯಕರವಾದ ಊಟವನ್ನೇ ಮಾಡಿ ಆರೋಗ್ಯವಾಗಿರಿ, ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದನ್ನೇ ಬಯಸಿ ಒಳ್ಳೆಯವರಾಗಿರಿ. ಧನ್ಯವಾದಗಳು. ಪವಿತ್ರ ಶಿವಶಂಕರ್. ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಮೂರು ದಿನ ಬೇಕಾಯ್ತು ಸಾಂಬಾರು ಮಾಡೋಕ್ಕೆ. ನಾನಿಲ್ಲಿ 5 ನಿಮಿಷಕ್ಕೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ 5 ನಿಮಿಷದ ವಿಡಿಯೋಗೆ ನಿಮ್ಮದು ಒಂದು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿದರೆ ತುಂಬ ಉಪಯೋಗವಾಗುತ್ತದೆ. ಧನ್ಯವಾದಗಳು. ಪವಿತ್ರ ಶಿವಶಂಕರ್.